ಆಟೋ ಕ್ಯಾಬ್ಗಳಲ್ಲಿ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳ ಸುರಕ್ಷತೆಯ ವಿಚಾರವಾಗಿ ಇವತ್ತು ಉಡುಪಿಯಲ್ಲಿ ಸಮಾಲೋಚನಾ ಸಭೆ ನಡೆಯಿತು. ಉಡುಪಿಯ ಐಪಿಎಲ್ಲಿ ನಡೆದ ಆಟೋ ಕ್ಯಾಬ್ ಚಾಲಕ ಮಾಲಕರ ಸಭೆಯ ನೇತೃತ್ವವನ್ನ ಶಾಸಕ ರಘುಪತಿ ಭಟ್ ವಹಿಸಿದ್ರು. ಈ ಸಾಲಿನ ಶಾಲಾ ಕಾಲೇಜು ಪ್ರಾರಂಭವಾದ ಬಳಿಕ ಆಟೋ ಮತ್ತು ಕ್ಯಾಬ್ ಚಾಲಕರ ನಿರ್ಲಕ್ಷ್ಯದ ವಿರುದ್ಧ ಪೋಷಕರ ದೂರುಗಳು ಬಂದಿದ್ದವು. ಈ ಹಿನ್ನೆಲೆಯಲ್ಲಿ ತುರ್ತಾಗಿ ಈ ಸಭೆಯನ್ನ ಕರೆಯಲಾಗಿತ್ತು. ಮುಖ್ಯವಾಗಿ ಆಟೋದಲ್ಲಿ ಆರು ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಮಕ್ಕಳನ್ನು ಕರೆದೊಯ್ಯಬಾರದು ಎಂಬ ನಿಯಮ ಇದೆ. ಆಟೋಗಳು ಈ ನಿಯಮವನ್ನು ಪಾಲಿಸುತ್ತಿಲ್ಲ ಎಂಬುದಾಗಿ ಪ್ರಮುಖರ ದೂರು. ಸಭೆಯಲ್ಲಿ ಕುರಿತು ಸಮಾಲೋಚನೆ ವಿಚಾರ ವಿನಿಮಯ ನಡೆಯಿತು. ನಿಯಮ ಪಾಲಿಸುವಂತೆ ಸಭೆಯಲ್ಲಿ ಟ್ರಾಫಿಕ್ ಪೊಲೀಸರು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ರು. ಮಕ್ಕಳ ಸುರಕ್ಷತೆಯ ವಿಚಾರದಲ್ಲಿ ಯಾವುದೇ ರಾಜಿ ಮಾಡದೆ ನಿಯಮ ಪಾಲಿಸುವಂತೆ ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ಕಡಕ ಎಚ್ಚರಿಕೆಯನ್ನ ನೀಡಲಾಯಿತು. ಪ್ರತಿ ಆಟೋ ಕ್ಯಾಬ್ಗಳಲ್ಲಿ ಸಂಚರಿಸುವ ಮಕ್ಕಳ ಹೆಸರು ರಕ್ತದ ಗುಂಪು ಸಹಿತ ಪ್ರತಿಯೊಂದನ್ನ ತೂಗು ಹಾಕಬೇಕು ಎಂದು ತಾಕೀತು ಮಾಡಲಾಯಿತು. ಶಾಲೆಯ ವಾಹನಗಳು ಬಿಟ್ಟು ಈಗ ರಿಕ್ಷಾಗಳಲ್ಲಿ ಟೆಂಪೋ ಟ್ಯಾಕ್ಸಿಗಳಲ್ಲಿ ವಾಹನಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೋ ಈಗ ನಮ್ಮ ಇಲಾಖೆಯಿಂದ ಅದಕ್ಕೆ ಕಾನೂನುಬದ್ಧವಾಗಿ ಶಿಸ್ತುಬದ್ಧವಾಗಿ ಅದನ್ನು ನಡೆಸುವಂತದ್ರ ಬಗ್ಗೆ ಅಂದ್ರೆ ನಾಳೆ ಯಾವುದೇ ಅವಘಡಗಳಾಗಬಾರದು ಅಂತ ಹೇಳುವಂತದ್ರ ಬಗ್ಗೆ ಮುಂಚಿತವಾಗಿ ಅವರಿಗೆ ಯಾವುದೆಲ್ಲ ಕಾನೂನನ್ನ ಪಾಲನೆ ಮಾಡಬೇಕು ಅಂತ ಹೇಳುವಂತದ್ರ ಬಗ್ಗೆ ಅವರೆಲ್ಲ ಒಂದು ಸಭೆಯನ್ನ ಕರೆದು ಅವರಿಗೆ ತಿಳಿಹೇಳುವ ಬಗ್ಗೆ ನಾವು ಇವತ್ತು ಸೇರಿದ್ದೇವೆ. ಯಾಕಂದ್ರೆ ನಮಗೆಲ್ಲರಿಗೂ ಜವಾಬ್ದಾರಿ ಇದೆ, ಇಲಾಖೆಗೂ ಜವಾಬ್ದಾರಿ ಇದೆ, ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಮತ್ತು ಆ ಚಾಲಕರಿಗೂ ಜವಾಬ್ದಾರಿ ಇದೆ. ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಬರುವಾಗ ಜಾಗೃತೆಯಲ್ಲಿ